ಎಲ್ಲರಿಗೂ ನಮಸ್ಕಾರ. ಹಾಂ ನೋಡಿ, ನಾನು ಈ ದಿನ ಪಾಲಕ್ ಸೊಪ್ಪಿಂದು ಮೊಸ್ಸೊಪ್ಪು ಅಂತ ಮಾಡ್ತಾಯಿದ್ದೀನಿ. ಆ ಮೊಸ್ಸೊಪ್ಪಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇಲ್ಲೆಲ್ಲ ಇಟ್ಟಿದ್ದೀನಿ ನೋಡಿ. ಇದು ಪಾಲಕ್ ಸೊಪ್ಪು, ಎಳೆ ಸೊಪ್ಪು ಒಂದು ಸೀಳು ತೊಗೊಂಡಿದ್ದೀನಿ, ಕೊತ್ತಂಬರಿ ಒಂದು ಸೀಳು ತೊಗೊಂಡಿದ್ದೀನಿ, ಆದರೆ ಒಂದು ಸೀಳು ಹಾಕಲ್ಲ ಕೊತ್ತಂಬರಿ ಸೀಳು. ಇದು ನೋಡಿ ಒಂದು ಕಾಲು ಕೆ ಜಿ ಅಷ್ಟಿದೆ ಟೊಮೊಟೊ. ಇದು ಬೇಳೆ, ಇಷ್ಟು ಬೇಳೆ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಹೋಳು ತೊಗೊಂಡಿದ್ದೀನಿ, ಇದರಲ್ಲೂ ಒಂದು ಸ್ವಲ್ಪ ಕಡಿಮೆ ಹಾಕ್ತೀನಿ. ಉಪ್ಪು ಮತ್ತು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿದ್ದು. ಈಗ ಖಾರಕ್ಕೆ ನಾವು ಹಸಿರು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಸಾಕು ಇಷ್ಟು. ಬೆಳ್ಳುಳ್ಳಿ ಎರಡೇ ಎರಡು ಇಳಕ್ಕೆ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ ಎಣ್ಣೆ ಮತ್ತು ಹೆಚ್ಚಿದೆ ಈರುಳ್ಳಿ ಚಿಕ್ಕದು ಒಂದು ಸ್ವಲ್ಪ ಅಷ್ಟು. ಬೆಳ್ಳುಳ್ಳಿ ಇದಕ್ಕೆ ಹಾಕಿರೋದ್ರಿಂದ ಒಗ್ಗರಣೆಗೇನು ಹಾಕೋದಿಲ್ಲ. ಕರಿಬೇವು ಇಷ್ಟು ಹಾಕಿ ಒಗ್ಗರಣೆ ಹಾಕ್ತೀನಿ. ಈಗ ಮೊದಲು ನಾನು ಬೇಳೆನ ನೆನೆಸಿ ಬೇಯೋಕ್ಕಿಡ್ತೀನಿ. ಹಾಂ ನೋಡಿ, ನೀರು ಕುದಿತಾ ಇದೆ. ನಾನು ತೊಳೆದಿಟ್ಕೊಂಡಿರೋ ಬೇಳೆನ ಹಾಕ್ತಾ ಇದ್ದೀನಿ. ನಾಟಿ ಬೇಳೆ ನೋಡಿ, ಸಿಪ್ಪೆ ಸಮೇತ ಇದೆ, ನಾರಿನಂಶ ಇರುತ್ತೆ ಸಿಪ್ಪೆನಲ್ಲಿ. ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಅರಶಿನ ಹಾಕ್ತೀನಿ, ಒಂದು ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಮತ್ತೇನ ನೋಡಿ, ಶೇಂಗಾ ಎಣ್ಣೆ. ಇವಾಗ ಅದು ಹೊರಗಡೆ ಚೆಲ್ದಂಗೆ ಉಕ್ಕುತ್ತೆ, ಬಟ್ ಹೊರಗಡೆ ಚೆಲ್ದಂಗೆ ಚೆನ್ನಾಗಿ ಕುದ್ದು ಬೇಯುತ್ತೆ. ಇದು ಮೆತ್ತಗೆ ಬೇಯೋ ತನಕ ಹಾಗೆ ಇರಬೇಕು, ನಾವು ಕುದಿಸ್ತಾನೆ ಇರಬೇಕು. ನೆಕ್ಸ್ಟು ಸೊಪ್ಪು ತುಂಬಾನ. ಈಗ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ನೋಡಿ, ನೀರಲ್ಲೆಲ್ಲ ಚೆನ್ನಾಗಿ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಫಸ್ಟು ಕಾಯಿ ತುರಿದು, ಕಾಯಿ ಸಣ್ಣಕ್ಕೆ ತುರಿಬೇಕು, ದಪ್ಪ ದಪ್ಪ ಹೋಳು ಇರಬಾರ್ದು, ಆದರೂ ಒಂದು ಸ್ವಲ್ಪ ಬೀಳುತ್ತೆ. ಆಮೇಲೆ ಸೊಪ್ಪನ್ನು ತುಂಬ ಸಣ್ಣಗೆ ಹೆಚ್ಕೋಬೇಕು, ಆಮೇಲೆ ಟೊಮೊಟೊನೂ ಅಷ್ಟೇ ಸಣ್ಣಗೆ ಹೆಚ್ಕೋಬೇಕು. ಅದ್ರ ಜೊತೆಗೆ ಈರುಳ್ಳಿನೂ ಕೂಡ ಹೆಚ್ಕೋಬೇಕು. ಹೆಚ್ಕೊಂಡು ಹಸಿರು ಮೆಣಸಿನ್ಕಾಯಿನೂ ಕೂಡ ಸೀಳ್ಗೊಯ್ದುಬಿಟ್ಟು ಉದ್ದಕ್ಕೆ ಸಣ್ಣಗೆ ಹೆಚ್ಕೋಬೇಕು. ಅದರೊಳಗಡೆ ಒಂದು ಸ್ವಲ್ಪ ಈರುಳ್ಳಿ ಹಾಕಿಬಿಟ್ಟು ಒಗ್ಗರಣೆಗಷ್ಟು ಈರುಳ್ಳಿನ ಬಿಟ್ಕೋಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ ಕೂಡ ಸಿಪ್ಪೆ ಸುಲಿದ್ಬಿಟ್ಟು ಅದಕ್ಕೆ ಸಣ್ಣಗೆ ಹೆಚ್ಚಿ ಹಾಕ್ತಾ ಇದ್ದೀನಿ. ನೋಡಿ, ಸೊಪ್ಪನ್ನ ತುಂಬ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ಈರುಳ್ಳಿ, ಒಗ್ಗರಣೆಗೆ ಒಂದು ಸ್ವಲ್ಪ ಬಿಟ್ಟು ಒಂದು ಈರುಳ್ಳಿ ಕೂಡ ಹಾಕಿದ್ದೀನಿ. ನೋಡಿ, ಇಲ್ಲಿ ಹಸಿರು ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಈ ರೀತಿ ಹೆಚ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಬೇಳೆ ಬೆಂದಿದ್ದರೆ ಅದಕ್ಕೆ ತುಂಬಬೇಕು. ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ, ಇದನ್ನು ಒಗ್ಗರಣೆಗೆ ಹಾಕ್ತೀನಿ. ಇದ್ರ ಜೊ ಸೊಪ್ಪು ತುಂಬ ಆದಮೇಲೆ ಉಪ್ಪು ಮತ್ತು ಸಾಂಬಾರು ಪುಡಿ ಕೂಡ ಹಾಕ್ತಿದ್ದೀನಿ. ಹಾಂ ನೋಡಿ, ಅರಶಿನ ಎಣ್ಣೆ ಹಾಕಿ ಬೇಳೆ ಬೇಯೋಕ್ಕೆ ಹಾಕಿದ್ದೆ. ನೋಡಿ, ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದಕ್ಕೆ ಸೊಪ್ಪನ್ನು ತುಂಬ್ತೀನಿ. ಹಾಂ ನೋಡಿ, ಇವಾಗ ಸೊಪ್ಪನ್ನೆಲ್ಲ ತುಂಬಿಟ್ಟಿದ್ದೀನಿ. ಇದಕ್ಕೆ ನಾನು ಸಾಂಬಾರು ಪುಡಿ ಮತ್ತು ಉಪ್ಪನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬೇಯಬೇಕು. ಇದು ಸೊಪ್ಪು ಟೊಮೊಟೊ ಎಲ್ಲ ಬೆಂದಮೇಲೆ ಒಂದು ಸ್ವಲ್ಪ ತಗ್ಗುತ್ತೆ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನಾವು ನೀರನ್ನು ಹಾಕಿ ಹೆಚ್ಚಿಸ್ಕೋಬೇಕು. ಇದು ಚೆನ್ನಾಗಿ ಕುದಿಲಿ. ಇದು ಚೆನ್ನಾಗಿ ಮೆತ್ತಗೆ ಬೇಯಬೇಕು. ಮೆತ್ತಗೆ ಬೆಂದಮೇಲೆ ಬೇಳೆ ಎಲ್ಲ ಬೆಂದಿದೆ, ಬೇಳೆ ಎಲ್ಲ ಬೆಂದಾಗಿದೆ. ಓಕೆನಾ ನೋಡಿ, ಬೇಳೆ ಎಲ್ಲ ಬೆಂದಾಗಿದೆ. ಇದು ಎಲ್ಲ ಚೆನ್ನಾಗಿ ಬೇಯಲಿ. ಬೆಂದಮೇಲೆ ಒಂದು ಸ್ವಲ್ಪ ಆರಿಸ್ಬಿಟ್ಟು ಮಸಿ ಅನ್ನಂತೆ. ನೀವು ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ನೀರು ಸೇರಿಸ್ಕೋಬೋದು, ತಿಳಿ ಜಾಸ್ತಿ ಬೇಕು ಅಂದರೆ. ಇಲ್ಲ ಅಂದರೆ ಇದು ಒಂದು ಸ್ವಲ್ಪ ನೋಡಿ, ಇನ್ನೂ ಒಂದು ಸ್ವಲ್ಪ ದಿಂಡಾಗಿದೆ ಟೊಮೊಟೊ, ಇನ್ನೂ ಒಂದು ಸ್ವಲ್ಪ ಬೇಯಬೇಕು. ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಬಂದರೆ ನೋಡಿ, ಹಿಂಗಂದರೆ ನೋಡಿ ಎಷ್ಟು ಚೆನ್ನಾಗಿ ಒಳಗೋಗುತ್ತೆ, ಎಷ್ಟು ನೀಟಾಗಿ ಒಳಗೋಗುತ್ತೆ. ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಇದಾಗಬೇಕು. ಸಾಂಬಾರು ಎಷ್ಟು ಚೆನ್ನಾಗಿದೆ. ಇದನ್ನು ನಾವು ಮಸಿಬೇಕು ನೋಡಿ. ಇದು
ಟೊಮೊಟೊ ಒಂದು ಸ್ವಲ್ಪ ಹಿಂಗೆ ಗಟ್ಟಿಗಿದೆಯಲ್ಲ ಹಿಂಗೆ ದಪ್ಪ ಈ ಥರ ಇರಬಾರ್ದು, ಇನ್ನು ಒಂದು ಸ್ವಲ್ಪ ಮೆಲ್ಟ್ ಆಗಬೇಕು. ಆವಾಗಾದರೂ ಚೆನ್ನಾಗಿ ಮಸ್ಕೋಲಿಗೆ ಸಿಗುತ್ತೆ ನಿಮಗೆ ಮಸಿಬೋದು. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ. ನೋಡಿ ಇಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ಮತ್ತೆ ಅದು ಚೆನ್ನಾಗಿ ಕುದಿರಿ, ತುಂಬ ಚೆನ್ನಾಗಿರುತ್ತೆ, ಫೈನಾಗಿರುತ್ತೆ. ನೋಡಿ ರಸ ಇದ್ದಷ್ಟು ಟೇಸ್ಟ್ ಜಾಸ್ತಿ. ನೋಡಿ ಕುದೀತಾನೇ ಇದೆ, ನೀರು ಹಾಕಿದ್ರು ಚೆನ್ನಾಗಿ ಮರಳ್ತಾ ಇದೆ. ಇದು ಇನ್ನೂ ಒಂದು ಕುದಿ ಕುದಿಬೇಕು. ಕುದ್ದು ಚೆನ್ನಾಗಿ ನೋಡಿ ಈ ಥರ ಟೊಮೊಟೊ ಇದೆಯಲ್ಲ, ಈ ಟೊಮೊಟೊ ಇನ್ನೊಂದು ಸ್ವಲ್ಪ ಮೆತ್ತಗಾಗಬೇಕು. ನೋಡಿ ಇಲ್ಲಿ ನೋಡಿ ಈ ಟೊಮೊಟೊ ಆಗಿದೆಯಲ್ಲ, ಆ ಥರ ಈ ಟೊಮೊಟೊ ಆಗಬೇಕು. ಇದರಲ್ಲಿ ಒಂದು ಗಟ್ಟಿ ಟೊಮೊಟೊನೂ ಇದೆ, ಒಂದು ಸ್ವಲ್ಪ ಮೆದು ಟೊಮೊಟೊ, ಅಂದರೆ ಸಿಪ್ಪೆ ತೆಳು ಟೊಮೊಟೊ ಇರುತ್ತಲ್ಲ ಅದಾದರೆ ತುಂಬ ಟೇಸ್ಟ್ ಇರುತ್ತೆ. ಸಿಪ್ಪೆ ದಪ್ಪ ಇರೋದು ಒಂದು ಸ್ವಲ್ಪ ಬೇಗ ಬೇಯಲ್ಲ, ಆದ್ದರಿಂದ ಇನ್ನೊಂದು ಸ್ವಲ್ಪ ಬೇಯಬೇಕು. ಬೆಂದ ಮೇಲೆ ನಾನು ಇದನ್ನು ತಣ್ಣಗೆ ಮಾಡೋಕೆ ಬಿಟ್ಟು ಆಮೇಲೆ ಮಸ್ತು ಒಗ್ಗರಣೆ ಹಾಕೋದನ್ನು ತೋರಿಸ್ತೀನಿ. ಹಾಂ ನೋಡಿ ಇದು ಎಷ್ಟು ಚೆನ್ನಾಗಿ ನೋಡಿ ಕೆನೆ ಗಟ್ಟೋ ಹಂಗೆ ನೋಡಿ ಕೆನೆ ಬಂದಿದೆ. ಕೆನೆ ಗಟ್ಟೋ ಥರ ನಮಗೆ ಬೆಂದಿದೆ, ಹಬೆ ಬರ್ತಾ ಇದೆ ನೋಡಿ, ತುಂಬ ಚೆನ್ನಾಗಾಗಿದೆ ಗೊತ್ತಾಯ್ತಾ. ಇವಾಗ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿ ನೋಡಿ ಕುದಿಯೋದು ನಿಲ್ತು. ಇವಾಗ ಗ್ಯಾಸನ್ನು ಆಫ್ ಮಾಡಿದ್ದೀನಿ, ಆದರೆ ಶಾಖಕ್ಕೆ ಕುದಿತಾನೇ ಇದೆ. ಇವಾಗ ಇದನ್ನು ಒಂದು ಸ್ವಲ್ಪ ತಣ್ಣಗೆ ಮಾಡಾಕ್ಬಿಟ್ಟು, ಒಂದು ಸ್ವಲ್ಪ ತಣ್ಣಗೆ ಇದು ತುಂಬ ಬಿಸಿ ಇರುತ್ತಲ್ಲ ಮಸಿಯೋಕ್ಕೆ ಇದಾಗುತ್ತೆ, ಒಂದು ಸ್ವಲ್ಪ ತಣಿಸ್ಬಿಟ್ಟು ಮಸಿತೀನಿ. ಇವಾಗ ಮಸ್ತು ಒಗ್ಗರಣೆ ಹಾಕೋದು ತುಂಬ ಚೆನ್ನಾಗಾಗುತ್ತೆ. ಹಾಂ ನೋಡಿ ಇವಾಗ ಒಂದು ಸ್ವಲ್ಪ ತಣ್ಣಗಾಗಿದೆ ನೋಡಿ. ಇದನ್ನು ನಾವು ಮಸ್ಕೋಲು ಅಂತ ಹೇಳ್ತೀವಿ ನೋಡಿ, ಇದನ್ನು ಮಸ್ಕೋಲು ಅಂತ ಹೇಳ್ತೀವಿ. ಇದರಲ್ಲಿ ಇವಾಗ ಮಸಿತಾ ಇದ್ದೀನಿ ನಾನು, ಒಂದು ಸ್ವಲ್ಪ ತಣ್ಣಗಾಗಿದೆ, ಚೆನ್ನಾಗಿ ಮಸಿಬೇಕು ಇದನ್ನು. ಹಂಗೆ ಈ ರೀತಿ ಮಸ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕೋದು. ಒಗ್ಗರಣೆ ಹಾಕಿದ್ಮೇಲೆ ಏನು ಕುದಿಸೋದೇನು ಬೇಡ. ಇದು ಮಸ್ತಷ್ಟು ರುಚಿಯಾಗಿರುತ್ತೆ, ಎಲ್ಲವೂ ಸಣ್ಣಗಾಗಬೇಕು ನೋಡಿ. ಈ ಕಡೆ ಎಲ್ಲ ಸಣ್ಣಗಾಗಿದೆ, ಇನ್ನೂ ಸಣ್ಣಗಾಗಬೇಕು, ಚೆನ್ನಾಗಿ ಮಸಿಬೇಕು ಇದನ್ನು. ಈಗ ನಾನು ಮಸ್ತು ಒಗ್ಗರಣೆ ಹಾಕ್ತೀನಿ, ಇನ್ನೂ ಚೆನ್ನಾಗಿ ಮಸಿಬೇಕು. ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ದೀನಿ ನಾನು, ಇವಾಗ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಎಲ್ಲ ಚಟಪಟ ಆಗಿದೆ ಅಂತ ನಾನು ಕರಿಬೇವು ಮತ್ತು ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಅದಕ್ಕೆ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಮಾಗಾದ್ಮೇಲೆ ನಾವು ಮಸೊಪ್ಪಿಗೆ ಹಾಕಬೇಕು. ಚೆನ್ನಾಗಿ ಮಸ್ತಿದ್ದೀನಿ ನೋಡಿ, ಇಲ್ಲಿ ಮಸ್ತಿದ್ದೀನಿ ಚೆನ್ನಾಗಿ, ಚೆನ್ನಾಗಿ ಗಟ್ಟಿಯಾಗಿ ತುಂಬ ಚೆನ್ನಾಗಾಗಿದೆ, ಹದವಾಗಿದೆ, ಹೊಂದ್ಕೊಂಡು ತುಂಬ ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ. ತಿಳಿ ತಿಳಿನೂ ಇಲ್ಲ, ಗಟ್ಟಿ ಗಟ್ಟಿನೂ ಇಲ್ಲ, ತುಂಬ ಚೆನ್ನಾಗಾಗಿದೆ ಮಸ್ಸೊಪ್ಪು. ಇದನ್ನೇ ನಾವು ಮಸ್ಸೊಪ್ಪು ಅನ್ನೋದು. ರುಚಿ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಈರುಳ್ಳಿ ಒಂದು ಸ್ವಲ್ಪ ಕೆಂಪುಗಾಗಬೇಕು, ಕೆಂಪುಗಾದ ತಕ್ಷಣ ಈ ಒಗ್ಗರಣೆನ ಅದಕ್ಕೆ ಹಾಕಿಬಿಟ್ರೆ ತುಂಬ ಚೆನ್ನಾಗಾಗುತ್ತೆ, ಟೇಸ್ಟು ಇನ್ನೂ ಹಿಮ್ಮಡಿ ಆಗುತ್ತೆ. ಒಗ್ಗರಣೆ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಈ ಥರದ್ರಲ್ಲಿ ಒಗ್ಗರಣೆ ಹಾಕಿದರೆ ತುಂಬ ಚೆನ್ನಾಗಿ ಹದವಾಗಿ ಬರುತ್ತೆ ನೋಡಿ. ಇವಾಗಾಗಿದೆ, ಈಗ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಮಸ್ಸೊಪ್ಪಿಗೆ ಹಾಕ್ತಾ ಇದ್ದೀನಿ. ನೋಡಿ ಮಸ್ಸೊಪ್ಪು ಎಷ್ಟು ಚೆನ್ನಾಗಿ ಹದವಾಗಿದೆ, ತುಂಬ ಚೆನ್ನಾಗಾಗಿದೆ. ಇದೇ ರೀತಿ ನಾವು ಪಾಲಕ್ ಸೊಪ್ಪಿನ ಮಸ್ಸೊಪ್ಪು ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆದರೆ ನಿಮಗೋಸ್ಕರ ನಾನು ಹೊಸ ಹೊಸ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಅದರಲ್ಲೂ ಜನ್ರಲ್ಲಾಗಿ ಉಪಯೋಗಕ್ಕೆ ಬರುವಂತಹ ಅಡುಗೆಗಳನ್ನೇ ಮಾಡ್ತಾ ಇರ್ತೀನಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.